ಕೃಷ್ಣಾ ನದಿ ಪ್ರವಾಹದಲ್ಲಿ ಆರು ಎಮ್ಮೆಗಳು ಕೊಚ್ಚಿ ಹೋಗಿವೆ ಅಂತ ಗೊತ್ತಾಗ್ತಾ ಇದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೂವಿನ ಆ ಹೆಡಗಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ನೀವು. ಆ ಬೋರ್ಘರಿತ ಇರುವಂತಹ ಜಲಾಶಯದಲ್ಲಿ ಆರು ಎಮ್ಮೆಗಳು ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಾ. ಮೈದುಂಬಿ ಹರಿತಾ ಇರುವಂತಹ ಕೃಷ್ಣೆಯಲ್ಲಿ ಎಮ್ಮೆಗಳು ತೇಲಿ ಬರ್ತಾ ಇದ್ದಾವೆ. ಇನ್ನು ನೀರಿನ ರಭಸಕ್ಕೆ ಈಗ ಮುಳುಗ್ತಾ ಇರುವಂತಹ ಎಮ್ಮೆಗಳನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ ಆರು ಎಮ್ಮೆಗಳು, ಆ ಒಂದು ಎಮ್ಮೆ ಸಾಕಿರುವಂತಹ ಮಾಲೀಕರು ನೋಡ್ತಾ ಇದ್ರೂ ಕೂಡ ಅದನ್ನು ಬದುಕಿಸ್ಲಿಕ್ಕೆ ಆಗಲ್ಲ. ಹಿಂದೆ ಎಲ್ಲ ಕೂಡ ನಾವೇ ವರದಿ ಮಾಡಿದ್ದೀವಿ, ಎಷ್ಟೋ ಜಾನುವಾರುಗಳು ಸಾಕಿರುವಂತಹ ಪ್ರಾಣಿಗಳನ್ನು ನೋಡ ನೋಡ್ತಾ ಇದ್ದಂತೆ, ಹಸು, ಎಮ್ಮೆ, ಕರು, ನಾಯಿ, ಬೆಕ್ಕು ಎಲ್ಲವೂ ಕೂಡ ಈ ಒಂದು ಎರಡು ವರ್ಷದ ಹಿಂದೆ ಇದೇ ರೀತಿಯಾದಂತಹ ನೆರೆ ಪರಿಸ್ಥಿತಿ ಬಂದಿತ್ತು. ಆಗಲೂ ಕೂಡ ಇಂತಹದೇ ಶೋಚನೀಯ ಪರಿಸ್ಥಿತಿ ಎದುರಾಗಿತ್ತು. ಈಗ ಈ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗ್ರಾಮದಲ್ಲೂ ಕೂಡ ನೋಡ ನೋಡ್ತಾ ಇದ್ದಂತೆ ಎಮ್ಮೆಗಳು ಈಗ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಯಾರಿಗೇ ಆದರೂ ಕೂಡ ಅಲ್ಲಿ ಬದುಕಿಸ್ಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಯಾರೇ ಇದ್ದರೂ ಕೂಡ ಎಮ್ಮೆಗಳನ್ನು ಬದುಕಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ಅಷ್ಟರ ಅಪಾಯದ ಒಂದು ಮಟ್ಟವನ್ನು ಮೀರಿ ಜಲಾಶಯ ಹರಿತಾ ಇದೆ. ಹಾಂ, ವೀಡಿಯೋ ಮಾಡ್ರಿ ಇದಕ್ಕೆ ಫೇಸ್ಬುಕ್.